నమస్కార్ స్పందమిత్రులే, తమిళకు స్వాగతం. అక్కడ జీపీ గురు యూట్యూబ్ ఛానల్కి ప్రియ స్పందమిత్రులే, భారత సంవిధానం సంబంధ ప్రశ్నకి నిమ్మెల్లరిగూ స్వాగత. ప్రియ స్పందమిత్రులే, ఈ భారత సంబంధ ప్రశ్నలు ನಾನು ರಸಪ್ರಶ್ನೆ ಮೂಲಕ ನಿಮಗೆ ಪ್ರಸ್ತುತ ಬರ್ತಾ ಇದ್ದೀನಿ. ಮತ್ತು ಈ ಸಂಬಂಧಿಯ ರಸಪ್ರಶ್ನೆ ವಿಡಿಯೋ 9ನೇ ವಿಡಿಯೋ ಆಗಿದೆ. ಅಂದರೆ ನಾನು ಕಳೆದ 8 ವಿಡಿಯೋ ಕೂಡ ನಾನು ಮಾಡಿದ್ದೀನಿ. 8 ವಿಡಿಯೋಗಳು ಯಾವ್ಯಾವ ಇದರಲ್ಲಿ ಮಾಡಿದಪ್ಪ ಅಂದರೆ ಭಾರತದ ಸಂವಿಧಾನದ ಇತಿಹಾಸ, ಸಂವಿಧಾನದ ರಚನೆ, ಸಂವಿಧಾನದ ಹಿನ್ನೆಲೆ ಮತ್ತು ಪ್ರಸ್ತಾವನೆ ಮತ್ತು ಸಂವಿಧಾನದ ಲಕ್ಷಣಗಳು ಮತ್ತು ಏನಪ್ಪ ಅಂದರೆ ಯೂನಿಯನ್ ಟೆರಿಟರಿ, ಹೀಗೆ ಸಿಟಿಜನ್ಶಿಪ್ಪು, ಇವೆಲ್ಲದರ ಮೇಲೆ ನಾನು 7 ವಿಡಿಯೋ ಮಾಡಿದ್ದೀನಿ. ಮತ್ತು 8ನೇ ವಿಡಿಯೋ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥದ್ದಿದೆ. ಇದು 9ನೇ ವಿಡಿಯೋ ಕೂಡ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥದ್ದಿದೆ. ಈ ವಿಡಿಯೋ 9ನೇ ವಿಡಿಯೋ ಆಗಿದೆ. ಸ್ಪಂದಿಸಿದರೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಸಾಮಾನ್ಯ ಪ್ರಶ್ನೆಗಳ ಇದು 9ನೇ ವಿಡಿಯೋ ಆಗಿದೆ. ಹಾಗಾಗಿ ಇಲ್ಲಿ ತನಕ ನಾನು ಕಳೆದ 8 ವಿಡಿಯೋಗಳು ಯಾರು ನೋಡಲ್ಲ ಅಂತ ಹೋಗಿ ನೋಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೋಡ್ಬೋದು. ಓಕೆನಾ? ಪ್ರಿಯ ಸಂತ ನೆನಪಿರಲಿ, ಭಾರತ ಸಂವಿಧಾನದ ವಿಷಯದ ಮೇಲೆ ಪಿ ಸಿ ಮತ್ತು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕನಿಷ್ಠ 8ರಿಂದ 10 ಕ್ವಶನ್ಸ್ ಅನ್ನು ಭಾರತ ಸಂವಿಧಾನ ವಿಷಯದ ಮೇಲೆ ಕೇಳಲಾಗ್ತದೆ. ಹಾಗಾಗಿ ನಾನು ಈ ಭಾರತ ಸಂವಿಧಾನದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷಗಳಲ್ಲಿ ಕೇಳಿದ ಸಂವಿಧಾನದ ಪ್ರಶ್ನೆಗಳ ಆಧಾರಿತ ನಾನು ಕೆಲವೊಂದು ಅತ್ಯಂತ ಕಠಿಣ ಅಂದರೆ ಮುಂಬರುವ ಪರೀಕ್ಷೆಯಲ್ಲಿ ಕೇಳಬಹುದಾದ ಸಂಬಂಧಿತ ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ತರ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ತನಕ ನೋಡಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಗ್ರೂಪಲ್ಲಿ ವಿಡಿಯೋ ಶೇರ್ ಮಾಡಿದ್ರೆ ಇದೇ ರೀತಿ ನಾನು ಹೆಚ್ಚಿನ ಮಾದರಿಯ ಸಂಬಂಧಿತ ಪ್ರಶ್ನೆಗಳು ಹೊಸ ಪ್ರಶ್ನೆ ಮೂಲಕ ಮುಂದೆ ಪ್ರಸಾದ ಪರಿಸ್ಥಿತಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ.
ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ಪರ್ಧಾಮಿತರೆ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ಲೈಕ್ ಮಾಡಿರಿ, ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ, ಮತ್ತು ನಿಮ್ಮ ಗ್ರೂಪಲ್ಲಿ ಕೂಡ ವಿಡಿಯೋ ಶೇರ್ ಮಾಡಿರಿ, ಮತ್ತು ನಿಮ್ಮ ಸ್ಟೇಟಸಲ್ಲಿ ವಿಡಿಯೋ ಇಟ್ಟುಕೊಂಡ್ರೆ ನಾನು ಮುಂದಿನ ದಿನದಲ್ಲಿ ಹೆಚ್ಚಿನ ಸಂಭವನೀಯ ಪ್ರಶ್ನೆಗಳನ್ನು ಮಾಡ್ತೀನಿ ಅಂತ ಹೇಳ್ತೀನಿ. ಅದೇ ರೀತಿ ಪ್ರಿಯ ಸ್ಪರ್ಧಾಮಿತರ ನೆನಪಿರಲಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು PSI ಮತ್ತು PC ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಅವು ಕೂಡ ಮಾಡಿದ್ದೀನಿ, ಒಂದು ಎರಡು ವಿಡಿಯೋ ಮಾಡಿದ್ದೀನಿ, ಅವು ಕೂಡ ಯಾರು ನೋಡಲು ನೋಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೋಡ್ಬೋದು. ಮತ್ತು ಭಾರತದ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ PC ಮತ್ತು PSI ಕೇಳಿರೋ ಸಂವಿಧಾನದ ಪ್ರಶ್ನೆಗಳನ್ನು ನಾನು ವಿವರಣಾತ್ಮಕವಾಗಿ ಬಿಡಿಸಿದ್ದೀನಿ, ಅವು ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಅವು ಕೂಡ ನೋಡ್ಬೋದು. ನಾನು ತೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.